ಗೈಸ್ ಐ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಗೈಸ್, ಟಾಪಿಕ್ ಏನಂತ ಆಲ್ರೆಡಿ ಟೈಟಲ್ ತಮ್ಮಲ್ಲೇ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಸೊ ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ಓಕೆನಾ? ಅಲ್ಲಿ ಗಿವ್ ಅವೇ ನಡೀತಾ ಇದೆ, ಸೊ ಅದಕ್ಕೋಸ್ಕರ ವಿಸಿಟ್ ಮಾಡ್ಕೊಳ್ಳಿ. ಸೊ ಕಮೆಂಟ್ ಹಾಕಿ ಯಾರಾದರೂ ವಿನ್ ಆಗ್ಬೋದು, ಯಾರಿಗೆ ಲಕ್ ಇರುತ್ತೋ ಅವ್ರು ವಿನ್ ಆಗ್ತೀರಾ ಅಷ್ಟೇ ಗೈಸ್, ಓಕೆನಾ? ವಿಡಿಯೋದ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಎಲ್ಲರೂ ತಪ್ಪದಂಗೆ ವಿಸಿಟ್ ಮಾಡ್ಕೊಳ್ಳಿ, ಒಂದು ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಹಾಕೊಂಡು ಬನ್ನಿ, ಓಕೆನಾ? ಕಮೆಂಟ್ ಹಾಕೋದು ಮರಿಬೇಡಿ, ಕಮೆಂಟಿಂದ ನೀವು ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಂದು ಪೇರ್ ಪಿಜನ್ ಗಿವ್ ಅವೇ ಮಾಡ್ತಾಯಿದ್ದಾರೆ, ಸೊ ಅದಕ್ಕೋಸ್ಕರ ವಿಡಿಯೋ ಕೊಟ್ಟಿದ್ದೀನಿ ಗೈಸ್, ಹೋಗಿ ನೋಡ್ಕೊಳ್ಳಿ. ಸೊ ಏನಂತ ಅರ್ಥ ಆಗಿರುತ್ತೆ. ಸೊ ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಯಾವ ರೀತಿ ಅಪ್ಡೇಟ್ ಅಪ್ಪ ಅಂದರೆ, ಇವಾಗ ಹಕ್ಕಿಗಳು ಇಳಿತಾ ಇಲ್ಲ ಯಾವುದನ್ನು ಇದ್ರ ಮೇಲ್ಗಡೆ, ಏನಕ್ಕೆ ಇಳಿತಾ ಇಲ್ಲ ಅಂದರೆ ತುಂಬ ಕುಳ್ಳಾಗೋಯ್ತಿದ್ದು ಛತ್ರಿ ನಂದು. ಸೊ ಅದಕ್ಕೋಸ್ಕರ ಅದನ್ನು ಒಂದು ರೇಂಜ್ ಒಂದೆರಡು ಅಡಿಗೋ ಇಲ್ಲ ಒಂದಡಿಗೋ ಎತ್ತರ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ, ಹೈಟ್ ಮಾಡೋದು ಮಾಡಿ ಟ್ರೈ ಮಾಡೇ ಬಿಡೋಣ ಅಲ್ವಾ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು. ಸೊ ಇವತ್ತು ಆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಗೈಸ್, ನೋಡೋಣ ಯಾವ್ಯಾವ ರೀತಿ ಆಗುತ್ತೆ, ಯಾವ ರೀತಿ ಲುಕ್ಕು ಕೊಡುತ್ತೆ. ಇವಾಗಿನ ಲುಕ್ ನೋಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಲುಕ್ಕನ್ನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ, ಓಕೆನಾ ಗೈಸ್? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಟ್ರೈಪೋಡ್ಗೆಲ್ಲ ಅಟ್ಯಾಚ್ ಮಾಡ್ಕೊತೀನಿ, ಅಟ್ಯಾಚ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಟ್ರೈಪೋಡಲ್ಲಿ ಇರುತ್ತೆ, ನಾವು ಅಲ್ಲಿ ಕೆಲಸ ಮಾಡ್ತಿರ್ತೀವಿ. ಸೊ ಸಾಂಗಿಂಗ್ ಏನಾರು ಹಾಕಿ ಸೆಟ್ ಮಾಡೋಣ. ಸೊ ಇವಾಗ ಟ್ರೈಪೋಡ್ಗೆಲ್ಲ ಅಟ್ಯಾಚ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಗೈಸ್, ಅಲ್ಲಿ ಹಿಂದೆಗಡೆ ಜಾಲ್ ಬಾಕ್ಸ್ ಎಲ್ಲ ಇಳಿಸ್ಕೊಂಡು ಇವಾಗ ಇಲ್ಲಿ ಹಾಕ್ಕೊಂಡು ಅದು ಛತ್ರಿ ಎಲ್ಲ ಸೆಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಕೆಳಗಡೆ ಹಾಕ್ಕೊಬೇಕು. ಸೊ ಕೆಳಗಡೆ ಹಾಕ್ಕೊಂಡು ಎಲ್ಲ ಆಣಿ ಎಲ್ಲ ಹೊಡೆಯೋಣ. ಸೊ ಮಧ್ಯ ಮಧ್ಯದಲ್ಲಿ ಬಂದು ಇಂಟ್ರಡಕ್ಷನ್ ಕೊಡ್ತಾ ಇರ್ತೀನಿ, ಅಂದರೆ ಏನಾಗೈತೆ ಎಲ್ಲ ಹೇಳ್ತಾ ಇರ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಗೈಸ್, ಇವಾಗ ಸೆಟ್ ಮಾಡಿದ್ದಾಯ್ತು ನೋಡಿ, ಈ ಸ್ಟ್ರೈಟ್ ಕಾಣುತ್ತೆ ಛತ್ರಿ. ಇವಾಗ ಇಟ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಇವಾಗ ಕ್ಲೀನಾಗಿ ಫಸ್ಟ್ ಆಣಿ ಹೊಡ್ಕೊಳ್ಳೋಣ ಮೇಲೆಯಿಂದ, ಯಾಕಂತಂದರೆ ಅದು ಆಣಿ ಹೊಡೆದಿಲ್ಲ ಅಂದರೆ ಬಿದೋಗುತ್ತಲ್ವ. ಸೊ ಅದಕ್ಕೋಸ್ಕರ ಆಣಿ ಹೊಡ್ಕೊಂಬಿಟ್ಟು ಅದಾದಮೇಲೆ ಏನು ಮುಂದೆ ಕೆಲಸ ಏನು ಮಾಡೋದು ನೋಡೋದ. ಫಸ್ಟ್ ಆಣಿ ಹೊಡ್ಕೊಂಬಿಡೋಣ ಛತ್ರಿಗಳಿಗೆ. ಛತ್ರಿ ರೆಡಿ ಆಯಿತು. ಸೊ ಎವಿ ಮಳೆ ಬರ್ತಾಯಿತ್ತೆ. ಸೊ ಮಳೆ ಬರ್ತಾಯಿತ್ತು ಅಂತ ಮಧ್ಯಕ್ಕೆ ಕೆಲಸ ನಿಲ್ಸೋಕ್ಕಾಗಲ್ಲ. ಸೊ ಮಳೆ ಬರ್ತಿದ್ರು ಕಂಟಿನ್ಯೂ ಮಾಡಿದ್ವಿ. ಸೊ ಇಲ್ಲಿ ಅರ್ಧಂಬರ್ಧ ನೆನ್ಕೊಂಡು ಮಾಡಿದ್ವಿ. ಇವಾಗ ಫಸ್ಟ್ ಕೆಳಗಡೆಗೆ ಎತ್ಕೊಂಡು ಹೋಗ್ಬಿಟ್ವಿ ಮನೆ ಹತ್ರ, ಅಲ್ಲಿ ಮಾಡೋಣ ಅಂತ. ಸೊ ಇವಾಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಬನ್ನಿ ಅದನ್ನ ಎತ್ಕೊ ಬಂದ್ಬಿಡೋಣ. ಇವಾಗ ಮಳೆ ಬರ್ತಾಯಿತ್ತೆ ಗೈಸ್, ಇಷ್ಟೊಂದು ಬಾಧೆ ಬಿತ್ಕೊಂಡು ಮಾಡಿಕೊಟ್ಟಿದ್ದೀವಿ ಗೈಸ್. ವಿಡಿಯೋ ಎಲ್ಲ ಮಾಡ್ತಾಯಿದ್ದೀವಲ್ಲ ನೋಡಿ ಗೈಸ್, ಲೈಕ್ ಹಾಕ್ಕೊಬೇಕು ಗೈಸ್ ನೀವು ನೋಡಿ. ಇಲ್ಲೆಲ್ಲ ಫುಲ್ಲು ಮಾಡಿ ನಿಲ್ಸಿದ್ದೀವಿ ಇವಾಗ. ಸೊ ಯಾವ ಲುಕ್ ಕೊಡ್ತೈತೆ ನೋಡಿ ಮಸ್ತಾಗಿ. ಸೊ ಮೇಲೆ ಇಟ್ಕೊಂಡು ನೋಡೋಣ ಯಾವ ರೀತಿ ಕಾಣಿಸ್ತು. ಇವಾಗ ಕಂಪ್ಲೀಟಾಗಿ ಛತ್ರಿನ ಮಾಡಿ ಒಂದು ಒಳ್ಳೆ ಐಟಲ್ ಬಂದೈತೆ ಇವಾಗ ಛತ್ರಿ ಬಂದ್ಬಿಟ್ಟು. ಸೊ ಏನಕ್ಕೆ ತೋರಿಸ್ತಾ ಇಲ್ಲ ಅಂತ ನಿಮಗೂ ಗೊತ್ತಾಗಿರುತ್ತೆ ಗೈಸ್. ಇವಾಗ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದಿರ ಅಂದರೆ ನೀವು ಲೈಕ್ ಮಾಡಲ್ಲ ಗೈಸ್. ಇಷ್ಟೊಂದು ಕಷ್ಟಪಟ್ಟು ಮನೆಯಲ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಅಂತಂದರೆ ಗೈಸ್, ಇಷ್ಟೊಂದು ಲೈಕ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಗೈಸ್. ಅದಕ್ಕೋಸ್ಕರ ತೋರ್ಸೋಕ್ಕಿಂತ ಮುಂಚೆ ಲೈಕ್ ಮಾಡ್ಕೊಂಬಿಟ್ರಿ ಗೈಸ್, ಓಕೆನಾ? ಸೊ ನಿಮ್ಗೆ ಅಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೀರ, ಶಾರ್ಟಲ್ಲಿ ಕಾಣಿಸ್ತೈತೆ. ಸೊ ಈ ಐಟಿಗೆ ಇದ್ದಿದ್ದು ಛತ್ರಿ, ಈ ಐಟಿಗೆ ಇದ್ದಿದ್ದು ಛತ್ರಿ ಒಂದಿಷ್ಟು ಐಟಿಗೆ ಬಂದೈತೆ ಅಂದರೆ ಮಸ್ತಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿ ಕಾಣಿಸೋಕ್ಕಿಂತ ಅಕ್ಕಿಗೆ ಇಳಿಯೋಕ್ಕೆ ಸ್ವಲ್ಪ ಯೂಸ್ ಆದರೆ ಸಾಕು ನನಗೆ ಅಷ್ಟೇ. ಸೊ ಗೈಸ್, ಹಂಗಾದ್ರೆ ತೋರಿಸ್ತೀನಿ ನೋಡಿ ಯಾವ ಐಟಲ್ಲಿ ಬಂದೈತೆ ಅಂತ ಛತ್ರಿ ನೋಡ್ಕೊಳ್ಳಿ ಗೈಸ್, ಓಕೆನಾ? ಸೊ ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿ ಗೈಸ್, ಓಕೆನಾ? ಇವಾಗ ಫುಲ್ಲು ಮಳೆ ಬರ್ತಿರೋದ್ರಿಂದ ಫುಲ್ಲು ಮುಚ್ಚಿಬಿಟ್ಟಿದ್ದೀನಿ ಗೂಡೆಲ್ಲ, ಅಕ್ಕಿಗಳೆಲ್ಲ ಮುಚ್ಚಿದ್ದೀನಿ, ಒಂದು ಎರಡು ಅಕ್ಕಿಗಳು ಆಚೆ ಇದಾವೆ ಅಷ್ಟೇ. ನೋಡಿ ಗೈಸ್ ಯಾವ ಐಟಲ್ ಐತೆ. ಈ ಐಟಲ್ಲಿ ಇದ್ದಿದ್ದು ಒಂದು 4 ಅಡಿ 5 ಅಡಿ ಹತ್ತತ್ರ ಬಂದೈತೆ ಗೈಸ್, ಓಕೆನಾ? ಒಂದು 4 5 ಅಡಿ ಹತ್ತತ್ರ ಎತ್ತೈತೆ ಮೇಲ್ಗಡೆ, ಕಮ್ಮಿ ಏನಲ್ಲ. ಬನ್ನಿ ಹಂಗಾದ್ರೆ ಹತ್ತಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕಾಣಿಸ್ತೈತೆ ಅಂತ. ಮಳೆ ಬರ್ತೈತೆ ಮಾತ್ರ ಇವಿ. ನೋಡಿ ಗೈಸ್, ಈ ಜಾಲ್ ಬಾಕ್ಸ್ ಬಂದುಬಿಟ್ಟು ಒಂದು 2 ಇದ್ದರೆ ಛತ್ರಿ ಬಂದುಬಿಟ್ಟು
ಮೂರ ಮೇಲೆ ಐತೆ ಗೈಸ್. ಓಕೆನಾ, ಈ ಜಾಲ್ ಬಾಕ್ಸ್ ಎರಡರಷ್ಟು ಅನ್ಕೊಳ್ಳಿ, ಅಷ್ಟು ಹೈಟ್ ಐತೆ. ಪರವಾಗಿಲ್ಲ, ಅಕ್ಕಿಗಳು ಪರವಾಗಿಲ್ಲ, ಮುಂಚೆ ಇಳಿಯೋದಕ್ಕಿಂತ ಇವಾಗ ಪರ್ಫೆಕ್ಟಾಗಿ ಇಳ್ಕೊತಾವೆ, ಆರಾಮಾಗಿ ಮೇಲ್ಗಡೆಗೆ ಇಳಿತಾವೆ ಅಂತ ನನ್ನ ಒಪಿನಿಯನ್. ನೋಡೋಣ ಮುಂದೆ ಹೆಂಗೆ ಅಕ್ಕಿಗಳು ಇಳಿತಾವೆ ಇಲ್ಲ ಅಂತ. ಸೊ ಇದಾದಮೇಲೆ ಸ್ವಲ್ಪ ಇವಾಗ ನಾವು ಸೇಫ್ಟಿ ತೊಗೊಬೇಕು ಏನಂತ ಅಂದರೆ, ಛತ್ರಿನ ಮಳೆ ಟೈಮಲ್ಲೆಲ್ಲ ಕೆಳಗಡೆ ಇಳಿಸ್ಬೇಕು, ಯಾಕಂತಂದರೆ ಗಾಳಿ ಬಂದಿದ್ದ ಟೈಮಲ್ಲಿ ಪಕ್ಕ 100% ಆ ಕಡೆ ಬಿದ್ದೋಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ಈ ಥರ ಮಳೆ ಟೈಮಲ್ಲೆಲ್ಲ ಆ ಛತ್ರಿನ ಸ್ವಲ್ಪ ಕೇರ್ ಮಾಡಬೇಕಂದ್ರೆ ಸ್ವಲ್ಪ ಕೆಳಗಡೆ ಎಲ್ಲ ಇಳಿಸಿ ನೋಡ್ಕೊಬೇಕಷ್ಟೆ. ಸೊ ಮಳೆಗಾಲದಲ್ಲಿ ಎಲ್ಲ ಅಕ್ಕಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತ ಇದ್ದೀನಿ. ವಿಡಿಯೋ ಲೆಂತಿ ಆಗಿದ್ರೂ ಯಾರಿಗೂ ಬೋರ್ ಅನಿಸಿರಲ್ಲ, ಯಾಕಂತಂದರೆ ಸಾಂಗ್ ಹಿಂಗೆಲ್ಲ ಹಾಕಿದ್ದೀವಿ, ಚೆನ್ನಾಗೇ ಮಾಡಿದ್ದೀವಿ. ಸೊ ಬೋರ್ ಅನಿಸಿರಲ್ಲ, ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೆ. ಬಟ್ ಇರೋದೇ ಇಬ್ಬರೇ, ಸೊ ಇನ್ನೂ 3 ಜನ ಬೇಕಿತ್ತು ಕೆಲಸ ಮಾಡೋಕ್ಕೆ. ನಾವು ಟ್ರೈಪಾಡ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಆಯಿತು, ಇಲ್ಲಾಂತಂದರೆ ಇನ್ನೂ ಬೇಕಿತ್ತು ಒಂದಿಬ್ಬರು ಕೆಲಸಕ್ಕೆ. ಸೊ ನೆಕ್ಸ್ಟು ಬೇಕಾದರೆ ನಿಮ್ಗೆ ಇನ್ನೊಂದು ಇದಕ್ಕೆ, ಇವಾಗ ಈ ಛತ್ರಿ ಅಷ್ಟೊಂದು ಸರಿ ಇಲ್ಲ ಅಂದರೆ ಸ್ವಲ್ಪ ಕ್ರ್ಯಾಕ್ ಆಗೈತೆ, ನೆಕ್ಸ್ಟ್ ಛತ್ರಿ ರೆಡಿ ಮಾಡ್ತೀವಲ್ಲ ಹೊಸದು, ಆವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗೈಸ್. ಓಕೆನಾ, ಯಾವ ರೀತಿ ಛತ್ರಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ. ಸೊ ಆಲ್ ಅರೌಂಡ್ ವೀಡಿಯೋ ಹೆಂಗಿತ್ತು ಕಮೆಂಟ್ ಹಾಕಿ, ಛತ್ರಿ ಹೆಂಗಾಯ್ತು, ಹೈಟ್ ಮಾಡಿದ್ದು ಒಳ್ಳೇದಾಯ್ತಾ ಇಲ್ಲ ಅಂತಂದರೆ ಯೂಸ್ ಇಲ್ವಾ ಹೈಟ್ ಮಾಡಿದ್ದು ಅಂತ ಏನಾರು ಕಮೆಂಟ್ ಹಾಕಿ ಗೈಸ್. ಓಕೆನಾ, ಸೊ ಸಾಕು ಅನಿಸುತ್ತೆ ಇವತ್ತು ವೀಡಿಯೋ, ಮಳೆ ಬೇರೆ ಬರ್ತೈತೆ. ಸೊ ಸಿಗೋಣ ಗೈಸ್ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.